ನಮಸ್ಕಾರ, ನೀವು ನೋಡ್ತಾ ಇದ್ರೆ ನೂತನ ನ್ಯೂಸ್. ನಾನು ಕಲ್ಪನಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಹಳ್ಳ ಹಿಡಿತ ಪರೇಶ್ ಮೆಸ್ತಾ ಪ್ರಕರಣದ ತನಿಖೆ. ಜಿಲ್ಲೆಯ ಜನರನ್ನೇ ಮಂಗ ಮಾಡಿಬಿಟ್ಟ ಸರ್ಕಾರ. ಪರೇಶ್ ಪ್ರಕರಣದಲ್ಲಿ ಹಾರುತ್ತಿದೆ ಅನುಮಾನಾಸ್ಪದ ಹೊಗೆ. ಪರೇಶ್ ಕೇಸ್ ಸಿಬಿಐಗೆ ವಹಿಸಿಯೇ ಇಲ್ಲ. ಸಿದ್ದರಾಮಯ್ಯ ಕೃಪಾ ಪೋಷಿತ, ಪೊಲೀಸ್ ಇಲಾಖೆಯಿಂದ ಸಾಕ್ಷಿನಾಶ. ಮೇಸ್ತಾ ಕೊಲೆ ಮುಸ್ಲಿಂ ಭಯೋತ್ಪಾದಕರಿಂದಲೇ ಆಗಿದೆ. ಬಿಜೆಪಿ ಮುಖಂಡ ಪ್ರಮೋದ್ ಹೆಗಡೆ ಗಂಭೀರ ಆರೋಪ. ಕುಮಟಾ ದುಂಡುಕುಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯಿತು ಪ್ರತಿಭಟನೆ. ಐಆರ್ಬಿ ಕಾಮಗಾರಿಗೆ ತಡೆಯೊಡ್ಡಿದ್ರು ಸಾರ್ವಜನಿಕರು. ಅಂಡರ್ಪಾಸ್ ನಿರ್ಮಿಸದಿದ್ರೆ ಶಾಲೆ ಮಕ್ಕಳಿಗೆ ತೊಂದರೆಯಾಗುತ್ತೆ ಅನ್ನೋದೇ ಜನರ ದೂರು. ಇದೀಗ ವಾರ್ತೆಗಳ ವಿವರ. ಪರೇಶ್ ಮೆಸ್ತಾ ಸಾವಿನ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವುದಾಗಿ ಹೇಳಿತಾದ್ರೂ ಈವರೆಗೂ ಸಿಬಿಐಗೆ ವಹಿಸಿಯೇ ಇಲ್ಲ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ಪ್ರಮೋದ್ ಹೆಗಡೆ ದೂರಿದ್ರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಬಿಜೆಪಿ ಪ್ರಭಾರಿ ಉಸ್ತುವಾರಿಯಾಗಿರುವ ವಿಕ್ರಮಾರ್ಜುನ್ ತಿಂಗಳೆ ಅವರು ಸ್ವಹಿತಕ್ಕಾಗಿ ಬಿಜೆಪಿಯ ಸ್ಥಳೀಯ ನಾಯಕರೊಬ್ಬರಿಗೆ ಜೀವ ಬೆದರಿಕೆ ಹಾಕಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಪ್ರಸಾದ್ ಕಾರ್ವಾರ್ಕರ್ ಗಂಭೀರ ಆರೋಪ ಮಾಡಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾದವರು ಒಬ್ಬೊಬ್ಬರಾಗಿ ಹೊರಬರುತ್ತಿದ್ದಾರೆ. ಸಿದ್ದರಾಮಯ್ಯ ಕೃಪಾಪೋಷಿತ ಪೊಲೀಸ್ ಇಲಾಖೆ ಸಾಕ್ಷ್ಯ ನಾಶದಲ್ಲಿಯೇ ತೊಡಗಿದ್ದು ಕೊಲೆಯನ್ನ ಸಹಜ ಸಾವೆಂದು ಬಿಂಬಿಸಲು ಹೊರಟಿದೆ. ಪರೇಶ್ ಮೇಸ್ತಾ ಕೊಲೆ ಮುಸ್ಲಿಂ ಭಯೋತ್ಪಾದಕರಿಂದಲೇ ಆಗಿದೆ. ಸಿದ್ದರಾಮಯ್ಯ ಒಂದು ಕೋಮಿನ ತುಷ್ಟೀಕರಣ ಮಾಡುತ್ತಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿದೆ. ಮಾಧ್ಯಮಗಳಲ್ಲಿಯೂ ಪುಂಖಾನುಪುಂಖವಾಗಿ ಬಿತ್ತರಗೊಳ್ಳುತ್ತಿದೆ ಎಂದರು. ಪರೇಶ್ ಮೇಸ್ತಾ ಸಾವಿನ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು. ಆತನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು. ಈ ಕಾರ್ಯ 8 ದಿವಸದ ಒಳಗೆ ಆಗದೆ ಹೋದರೆ ಜಿಲ್ಲೆಯಲ್ಲಿ ಈ ಹಿಂದಿಗಿಂತ ಉಗ್ರ ಹೋರಾಟವನ್ನ ಬಿಜೆಪಿ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ನರಸಿಂಹ ಕೋಣೆಮನೆ ಮಾತನಾಡಿ, ಶಾಸಕ ಹೆಬ್ಬಾರರು ತಮ್ಮ ಪ್ರಣಾಳಿಕೆಯಲ್ಲಿ ರೈತರ ಆಸಾಮಿ ಖಾತೆ ಸಾಲ ಮನ್ನಾ ಮಾಡುವುದಾಗಿ ಭರವಸೆ ನೀಡಿದ್ರು. ಆದರೆ ಈವರೆಗೂ ಏಕೆ ಮನ್ನಾ ಮಾಡಿಲ್ಲ ಎಂದು ಪ್ರಶ್ನಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣಪತಿ ಮುದ್ದೇಪಾಲ್ ಮಾತನಾಡಿ, ತಮಗೆ ಉಳಿಗಾಲವಿಲ್ಲವೆಂದು ತಿಳಿದ ಸಿದ್ದರಾಮಯ್ಯ ಜಾತ್ಯಾತೀತ ಎಂದುಕೊಳ್ಳುತ್ತಿದ್ದವರು ಈಗ ತಾನು ಹಿಂದೂ ಎನ್ನುತ್ತಿದ್ದಾರೆ. ಇವರ ಡೋಂಗಿತನ ಜನತೆಗೆ ಅರಿವಾಗುತ್ತದೆ ಎಂದು ಟೀಕಿಸಿದರು. ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಹೆಗಡೆ, ತಾಲೂಕು ಖಜಾಂಚಿ ಲಕ್ಷ್ಮೀನಾರಾಯಣ್ ತೋಟ್ಮನೆ ಇದ್ದರು. ಪ್ರತಿಯೊಬ್ಬರೂ ಉತ್ತಮವಾದ ಮನೆಯನ್ನ ಹೊಂದಬೇಕು ಎಂಬ ಉದ್ದೇಶದಿಂದ ಸರ್ಕಾರ ವಿವಿಧ ಯೋಜನೆಯಡಿ ವಸತಿ ಸೌಲಭ್ಯ ಕಲ್ಪಿಸಿದೆ. ಪುರಸಭೆ ವ್ಯಾಪ್ತಿಯಿಂದ 274 ಅರ್ಜಿಗಳು ಬಂದಿದ್ವು. ಆದರೆ ಕೇವಲ 26 ಮನೆ ಮಾತ್ರ ಮಂಜೂರಿಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ವಸತಿ ಸೌಲಭ್ಯ ಕಲ್ಪಿಸಲು ಶ್ರಮಿಸಲಾಗುವುದು ಎಂದು ಶಾಸಕ ಸತೀಶ್ ಸೈಲ್ ಹೇಳಿದ್ರು. ಅವರು ಮಂಗಳವಾರ ಅಂಕೋಲಾ ಪುರಸಭೆ ಸಭಾಭವನದಲ್ಲಿ 26 ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ಪತ್ರ ವಿತರಿಸಿ ಮಾತನಾಡಿ, ಎಲ್ಲಾ ಫಲಾನುಭವಿಗಳು ಮನೆಯನ್ನ ಪಡೆಯಲು ಅರ್ಹರು. ಆದರೆ ಸರ್ಕಾರ ಕೆಲವು ಮನೆಗಳನ್ನ ಮಾತ್ರ ನೀಡಿದ್ರಿಂದ ಎಲ್ಲರಿಗೂ ಮನೆ ವಿತರಿಸಲು ಸಾಧ್ಯವಾಗುತ್ತಿಲ್ಲ. ಮುಂದಿನ ದಿನದಲ್ಲಿ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಮನೆಗಳನ್ನ ತಂದು ಅರ್ಹ ಫಲಾನುಭವಿಗಳಿಗೆ ನೀಡಲು ಶ್ರಮಿಸುತ್ತೇನೆ ಎಂದರು. ಮತ್ತು ಸ್ವಲ್ಪ ಹೆಚ್ಚಿನ ಮನೆಗಳನ್ನು ತರಲಿಕ್ಕೆ ನಾನು ಸಹ ಪ್ರಯತ್ನ ಪಡ್ತೇನೆ. ಮತ್ತೆ ಒಂದು ಮತ್ತೊಂದು 10-20 ಮನೆಯಲ್ಲಿ ಈಗಾಗಲೇ ಪಾಪ ಬಹಳ ಬೇಜಾರು ಅಂತ ಹೇಳಿದ್ದಾರೆ. ಅಮ್ಮ ನಿಮ್ಗೆ ಮನೆ ಕೊಟ್ಟಿದ್ದ ನಾನು ಪಕ್ಕ ಪ್ರಯತ್ನ ಮಾಡ್ತೇನೆ. ಮತ್ತೊಂದು 10-15 ಮನೆ ತರ್ತೇನೆ. ಆ ತಂದಾಗ ತಮ್ಮ ಹೆಸರು ಈಗಾಗಲೇ ಅವಳು ದೇವಸ್ಥಾನ ಮಾಡಿಟ್ಕೊಂಡು ಮತ್ತೆ ಆದಷ್ಟು ಹೆಚ್ಚಿನ ಮನೆಗಳು ಸಿಕ್ಕಿದ್ರೆ ಪ್ರಯತ್ನವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಅಂಜಲಿ ಐಗಳ, ಉಪಾಧ್ಯಕ್ಷ ಮಂಜುನಾಥ್ ಎಸ್ ನಾಯ್ಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಜಿ ನಾಯ್ಕ್, ಸದಸ್ಯರಾದ ಸೀಮಾ ಬಂಟ್, ನಾಗೇಂದ್ರ ನಾಯ್ಕ್, ಕೃಷ್ಣಕುಮಾರ್ ಮಹಾಲೆ, ಲಕ್ಷ್ಮೀ ನಾಯ್ಕ್, ಮಹಾಲಕ್ಷ್ಮಿ ಲಕ್ಷ್ಮೀ ನರಸಯ್ಯ, ಮುಖ್ಯಾಧಿಕಾರಿ ಎಸ್ಎಫ್ ಇಲಿಗೇರ್, ಪ್ರಮುಖರಾದ ಸುರೇಶ್ ನಾಯಕ್ ಅಲಿಗೇರಿ, ನಾಗೇಶ್ ನಾಯಕ್, ವಿನೋದ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ರಸ್ತೆ ದಾಟಲು ಅಂಡರ್ಪಾಸ್ ನಿರ್ಮಿಸಬೇಕೆಂದು ಒತ್ತಾಯಿಸಿ ಐಆರ್ಬಿ ಅವರು ನಡೆಸುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನ ತಡೆಯುವ ಮೂಲಕ ಊರಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕುಮಟಾ ತಾಲೂಕಿನ ದುಂಡ್ಕುಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆಯಿತು. ದುಂಡುಕುಳಿಯಲ್ಲಿ ರಸ್ತೆಯ ಒಂದು ಬದಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿದ್ದು ಇನ್ನೊಂದು ಬದಿಯಲ್ಲಿ ಸ್ಥಳೀಯ ವಸಾಹತುಗಳಿವೆ. ಪುಟ್ಟ ಮಕ್ಕಳು ಶಾಲೆಗೆ ಹೋಗಬೇಕೆಂದರೆ ಚತುಷ್ಪಥ ಹೆದ್ದಾರಿಯನ್ನ ದಾಟಿ ಹೋಗುವುದು ಸುಲಭದ ಮಾತಲ್ಲ. ಅಲ್ಲದೆ ದನಕರುಗಳನ್ನ ಮೇವಿಗಾಗಿ ಇನ್ನೊಂದು ಬದಿಗೆ ದಾಟಿಸುವುದು ಕಷ್ಟ ಸಾಧ್ಯ. ಹಾಗೆ ಉರುವಲಿಗಾಗಿ
ಸ್ಮಶಾನಕ್ಕಾಗಿ ರಸ್ತೆ ದಾಟಿಯೇ ಹೋಗುವ ಅವಶ್ಯಕತೆ ಇರುವುದರಿಂದ ಬುಧವಾರ ಬೆಳಗ್ಗೆ ಐಆರ್ಬಿಯವರು ಈ ಸ್ಥಳದಲ್ಲಿರುವ ಹಳೆಯ ಕಲ್ವರ್ಟ್ ಶಿಥಿಲಗೊಂಡಿರುವುದರಿಂದ ಹೊಸ ಕಲ್ವರ್ಟ್ನ ನಿರ್ಮಾಣಕ್ಕೆ ಮುಂದಾದಾಗ ಸ್ಥಳೀಯರು ತಮಗೆ ರಸ್ತೆ ದಾಟಲು ಈ ಸ್ಥಳದಲ್ಲಿ ಅಂಡರ್ಪಾಸ್ನ ಅಗತ್ಯವಿದೆ, ನಮ್ಮ ಬೇಡಿಕೆಯನ್ನ ಪೂರೈಸದೆ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ವಿರೋಧಿಸಿದ್ದು ಕೆಲಸವನ್ನ ತಡೆದು ಐಆರ್ಬಿ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದರು. ಎರಡು ಮೂರು ಸಲ ಅರ್ಜಿ ಕೊಟ್ಟಿದ್ದೇವೆ, ನಮಗೆ ಅಂಡರ್ಪಾಸ್ ಬೇಕು ಅಂದ್ಕೊಂಡು. ನಾವು ರೈತರು, ಮತ್ತು ಮೇಲ್ಗಡೆ ಸ್ಮಶಾನ ಇದೆ, ಶಾಲೆ ಇದೆ, ಬೆಟ್ಟ ಇದೆ, ಸೊಪ್ಪು ಎಲ್ಲ ತರಲಿಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗ್ಬೇಕಾಗ್ತದೆ. ಅವರು ಓವರ್ ಪ್ಲೇ ಮಾಡಿಕೊಡ್ತಾ ಅಂತ ಹೇಳ್ತಿದ್ರು. ನಮಗದು ಅವಶ್ಯಕತೆ ಇಲ್ಲ, ನಮ್ಗೆ ಅಂಡರ್ಪಾಸೇ ಆಗಬೇಕು ಅಂತ ಹೇಳ್ಕೊಂಡು ನಾವು ರಾಶಿ ಎಲ್ಲ ಕಡೆ ಮನವಿ ಕೊಟ್ಟಿದ್ದೇವೆ. ಆದರೂ ನಮ್ಮ ಮಾತಿಗೆ ಬೆಲೆ ಕೊಡ್ದೇವರು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೇವೆ. ನಮ್ಗೆ ಅಂಡರ್ಪಾಸ್ ಆಗುವವರೆಗೂ ಅವ್ರು ಕೆಲಸ ನಿಲ್ಲಿಸಬೇಕು, ಮೇಲಿನ ಬೇಕಾದ್ರೆ ನಾವು ಅಪ್ರೂವಲ್ ತಗೊಂಡು ಬಂದಮೇಲೆ ಅವ್ರು ಕೆಲಸ ಸ್ಟಾರ್ಟ್ ಮಾಡಲಿ ಅಂತ ನಾವು ಅವ್ರಿಗೆ ಹೇಳಿದ್ದೇವೆ. ಏನು ಹೇಳಿದ್ದಾರೆ, ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ? ಅವರು ಏನು ಹೇಳಲಿಲ್ಲ. ಈಗ ಕೆಲಸ ಮಾಡ್ಲಿಕ್ಕೆ ಬಿಟ್ಕೊಡ್ರಿ, ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ರು, ಭರವಸೆ ಯಾವುದು ಕೊಡುದಿಲ್ಲ. ಮತ್ತೆ ಒಬ್ಬೊಬ್ರು ಬಂದವರು ಒಂದೊಂದು ಥರ ಮಾತಾಡ್ತಾರೆ. ಇಂಜಿನಿಯರು ನಿನ್ನೆ ಒಬ್ರು ಬರ್ತಾರೆ, ನಾಳೆ ಒಬ್ರು ಬರ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಮತ್ತೆ ಅಲ್ಲೂ ಹಾಗೆ ಅಲ್ಲಿ ಆ ಬ್ರಿಡ್ಜ್ ಹತ್ರ ನೀರು ಪೈಪ್ ಹಾಕ್ಲಿಕ್ಕೆ ಹೇಳಿದ್ರು, ಅದನ್ನು ಹಾಕಲಿಲ್ಲ. ಈಗ ಅವರು ಇಲ್ಲ ಹಾಕೊಡ್ತೇವೆ, ಅವ್ರ ಪ್ರಾಬ್ಲಮ್ ಇದೆ, ಇವ್ರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ನಾವು ಯಾರನ್ನ ಹಿಡ್ಕೋಬೇಕು? ಮೊದಲೇ ನಾವು ರೈತರು ದಿನಗೂ. ಇನ್ನು ವಿಷಯ ತಿಳಿದ ಕೂಡಲೇ ಸಹಾಯಕ ಆಯುಕ್ತೆ ಲಕ್ಷ್ಮೀ ಪ್ರಿಯಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಾಧಕ ಬಾಧಕಗಳ ಕುರಿತು ಗ್ರಾಮಸ್ಥರೊಂದಿಗೆ ಹಾಗೂ ಐಆರ್ಬಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಕೆಲ ಕಾಲ ಐಆರ್ಬಿ ಅಧಿಕಾರಿಗಳ ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಏನು ಸಿಪಿಆರ್ ಸಂತೋಷ್ ಶೆಟ್ಟಿ ಸಾರ್ವಜನಿಕರಲ್ಲಿ ಶಾಂತಿಯುತವಾಗಿ ವರ್ತಿಸುವಂತೆ ವಿನಂತಿಸಿದರು. ನಂತರ ಸಹಾಯಕ ಆಯುಕ್ತೆ ಲಕ್ಷ್ಮೀ ಪ್ರಿಯಾ ಸ್ಥಳೀಯರೊಂದಿಗೆ ಮಾತನಾಡಿ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಅಲ್ಲದೆ ಇದೀಗ ತುರ್ತಾಗಿ ನೂತನ ಕಲ್ವರ್ಟ್ನ ಅಗತ್ಯವಿರುವುದರಿಂದ ಸಾರ್ವಜನಿಕರು ಸ್ಪಂದಿಸುವಂತೆ ಸೂಚಿಸಿದರು. ಈ ಸ್ಥಳದಲ್ಲಿ ಸ್ಥಳೀಯರಿಗೆ ಪ್ರಯೋಜನವಾಗುವಂತೆ ಅಂಡರ್ಪಾಸ್ ನಿರ್ಮಿಸಿಕೊಡುವಂತೆ ಕೋರಿ ಸಹಾಯಕ ಆಯುಕ್ತೆ ಲಕ್ಷ್ಮೀ ಪ್ರಿಯಾರವರಿಗೆ ಮನವಿ ಸಲ್ಲಿಸಿದರು. ದುಂಡುಕುಳಿನಲ್ಲಿ ಶಾಲೆ ಪಕ್ಕದಲ್ಲಿ ಅಂಡರ್ಪಾಸ್ ಬೇಕೆಂದು ಪಬ್ಲಿಕ್ ಡಿಮ್ಯಾಂಡ್ ಇದೆ. ಸೊ ಅದು ಪ್ರಸ್ತುತಂ ಫ್ರಮ್ ಅಪ್ರೂವಲ್ ಡೆಲ್ಲಿಯಿಂದ ಬರಬೇಕಾಗಿರೋದ್ರಿಂದ ಫ್ರಮ್ ಪಬ್ಲಿಕ್ ಅರ್ಜಿ ತಗೊಳ್ತೀವಿ ದಟ್ ಈ ಥರ ಸಮಸ್ಯೆ ಇದೆ, ನಮಗೆ ಈ ಥರ ಅಂಡರ್ಪಾಸ್ ಬೇಕೆಂದು ಒಂದು ರಿಕ್ವೆಸ್ಟ್ ಪಬ್ಲಿಕ್ಕಿಂದ ತಗೊಳ್ತೀವಿ. ವಿತ್ ಥ್ರೂ NHA ಈ ವಿ ಪಾಸ್ ಟು ಡೆಲ್ಲಿ ಫಾರ್ ಅಪ್ರೂವಲ್. ಟಿಲ್ ದೆನ್ ಈ ಕಲ್ವರ್ಟ್ ನೀರು ಪಾಸ್ ಆಗೋದಕ್ಕೆ ಕಲ್ವರ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಕಲ್ವರ್ಟ್ ವರ್ಕ್ ವಿಲ್ ಹ್ಯಾಪನ್. ಇನ್ನೊಂದು ಪೈಪ್ ಲೈನ್ ಇಶ್ಯೂ ಇದೆ, ಅದನ್ನು ಐಆರ್ಬಿನವರು ಮಾಡಿಕೊಡ್ತಾರೆ. ಈಗ ರೈಟಿಂಗ್ ಅಲ್ಲಿ ಬರೆದು ಕೊಡ್ತಾ ಇದ್ದಾರೆ ಅವರು. ಈಗ ರೈಟಿಂಗ್ ನಲ್ಲಿ ಅವರು ಅರ್ಜಿ ಕೊಡ್ತಾ ಇದ್ದಾರೆ. ದಿಸ್ ವಿಲ್ ಬಿ ಫಾರ್ವರ್ಡ್ ಥ್ರೂ ಪ್ರಾಪರ್ ಚಾನೆಲ್ ಡೆಲ್ಲಿಗೆ ಹೋಗ್ತದೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಡಿಜಿ ಹೆಗಡೆ, ಆರ್ಕೆ ಅಂಬಿಕ್, ಹೇಮಂತ್ ಗಾಂವ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನ ನಂತರ.